ನಮಸ್ಕಾರ ಫ್ರೆಂಡ್ಸ್, ತಮಿಳು ಶ್ರೇಯ ಉತ್ತಮ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು ನಾನು ಹೇಳುವಂಥ ಕಂಪನಿಯಿಂದ ಏನು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ, ಇದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋಸ್ಗಳನ್ನ ಸುಮಾರು ವೀಡಿಯೋಸ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಜನರಿಗೆ ಆಲ್ರೆಡಿ ಮೊದಲು ಹಳೇ ಒಂದು ಫಸ್ಟ್ ಯಾವಾಗ ನಾನು ಹೇಳಿದ್ದೆ ಆವಾಗ ಸುಮಾರು ಜನರು ಸೆಲೆಕ್ಷನ್ ಆಗಿತ್ತು. ಇವಾಗ ಲಾಸ್ಟ್ ಟೈಮ್ ಏನು ಇವರು ಕಾನ್ಫರ್ಮ್ ಮಾಡಿದ್ರು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಒಂದು ಇಮೇಲ್ಸ್ಗಳನ್ನ ಕಳಿಸ್ತಾ ಇದ್ದಾರೆ. ನೀವು ನಿಮ್ಮ ಇಮೇಲ್ ಐ ಡಿನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇನ್ ಕೇಸ್ ಬಂದಿಲ್ಲಪ್ಪ ಅಂತಂದ್ರೆ ಇವತ್ತಿನ ಒಂದು ಪ್ರೊಫೈಲು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇದು ಕೂಡ ತುಂಬಾ ಒಳ್ಳೆ ಒಂದು ಪ್ರೊಫೈಲ್ಸ್ಗಳಿದೆ, ಹೇಗೆ ಅಪ್ಲೈ ಮಾಡೋದು, ಹೇಗೆ ಕೆಲಸ ಮಾಡೋದು. ಆ್ಯಂಡ್ ಅದಂತೂ ಕೂಡ ಮುಖ್ಯವಾಗಿ ಇದೇ ಕಂಪನಿ ನಿಮಗೆ ಫಸ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಸೆಟಪ್ ಅದು ಎಲ್ಲ ಅಲೌನ್ಸ್ನ ಇವರೇ ಕೊಡ್ತಾ ಇದ್ದಾರೆ. ನಿಮ್ಗೆ ಯಾವುದೇ ರೀತಿ ಪಿ ಸಿ, ಲ್ಯಾಪ್ಟಾಪು, ವೈಫೈ, ನಮ್ಮ ಏನು ಹತ್ರನೂ ಏನು ಇಲ್ಲ, ಕೇವಲ ಮೊಬೈಲ್ ಫೋನ್ ಇದೆ ಅಂದರೂ ಕೂಡ ಪರವಾಗಿಲ್ಲ, ಅಪ್ಲೈ ಮಾಡಿ. ಎಲ್ಲ ಖರ್ಚನ್ನ ಕಂಪ್ನಿನೇ ತೊಗೊಳುತ್ತೆ. ಒಂದ್ಸರಿ ನೀವು ಸೆಲೆಕ್ಷನ್ ತೊಗೊಂಡ್ಮೇಲೆ ನಿಮ್ಗೆ ಜಾಯ್ನಿಂಗ್ ಲೆಟರ್ ಬರುತ್ತೆ. ಜಾಯ್ನಿಂಗ್ ಲೆಟರ್ ಆದಮೇಲೆ ನಿಮಗೆಲ್ಲ ಸೆಟಪ್ ಅಲೌನ್ಸ್ ಅವರೇ ಮಾಡ್ತಾರೆ. ನಂತರ ನಿಮ್ಮ ಮನೇಲಿ ಸೆಟಪ್ ಮಾಡಿಕೊಂಡು ನಂತರ ತುಂಬ ಈಸಿಯಾಗಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ತುಂಬ ಒಳ್ಳೆ ಕಂಪನಿ, ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಹಾಗಿದ್ರೆ ಈ ಒಂದು ಪ್ರೊಫೈಲ್ ಏನಿದೆ, ಹೇಗೆ ಕೆಲಸ ಇರುತ್ತೆ, ಆ್ಯಂಡ್ ಇಲ್ಲಿ ಇಂಟರ್ವ್ಯೂದಲ್ಲಿ ಎಷ್ಟು ರೌಂಡ್ ಇರುತ್ತೆ, ಹೇಗೆ ನಾವು ಪ್ರಿಪೇರ್ ಆಗಬೇಕು, ಮತ್ತು ಯಾವ್ಯಾವ ಅಂಶಗಳ ಬಗ್ಗೆ ನಾವು ಮೇನ್ ಪ್ರಿಪೇರ್ ಆಗಬೇಕು, ಯಾಕಂದರೆ ಒಳ್ಳೆ ಕಂಪ್ನಿಗಳಲ್ಲಿ ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಾಗುತ್ತೆ ನಾವು. ಸೊ ಹೇಗೆ ನಾವು ಪ್ರಿಪೇರ್ ಆಗಬೇಕಂದ್ರೆ ಎಲ್ಲವನ್ನು ಹೇಳಿದ್ದೀನಿ, ಒಂದು ಡೈರಿಯಲ್ಲಿ ನೋಟ್ ಮಾಡ್ತಾ ಹೋಗಿ. ಮತ್ತು ಮುಖ್ಯವಾಗಿ ಇಲ್ಲಿ ಆರ್ ಬಿ ಐ ರಿಲೇಟೆಡ್ ಇವಾಗ ನ್ಯೂಸಲ್ಲಿ ಏನಾದರೂ ಬರ್ತಾ ಇದ್ದರೆ ಅದನ್ನು ಕೂಡ ಒಂದ್ಸಾರಿ ನೋಡ್ತಾ ಇರಿ. ಓಕೆ, ಇನ್ ಕೇಸ್ ಗೊತ್ತಿದೆ ಅಂತಂದರೆ ಇಲ್ಲಿಂದ ಗೂಗ್ಲಿಂಗ್ ಮಾಡಿ, ಗೂಗಲ್ ಹೋಗ್ಬಿಟ್ಟು ಸರ್ಚ್ ಮಾಡಿ ಆರ್ ಬಿ ಐ ಲೇಟೆಸ್ಟ್ ನ್ಯೂಸ್ ಅಂತ ಹೇಳಿ. ಸೊ ಏನಾದರೂ ಇದ್ದರೆ ಅದನ್ನು ಕೂಡ ನೋಡ್ಕೊಂಡಿರಿ, ಯಾಕಂದರೆ ಯಾವಾಗ ಎಚ್ ಆರ್ ಕಾಲ್ ಮಾಡ್ತಾರೆ ಆರ್ ಬಿ ಐ ರಿಲೇಟೆಡ್ ಕೂಡ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ಬೋದು. ಓಕೆ, ಸೊ ಇಷ್ಟು ನಾನು ಎಲ್ಲವನ್ನು ಹೇಳಿದ್ದೀನಿ, ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಎಷ್ಟು ರೌಂಡ್ ಇರುತ್ತೆ, ಆ ರೌಂಡ್ಗಳಲ್ಲಿ ಏನೇನು ಕೇಳ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿದೌಟ್ ಸ್ಕಿಪ್ ಮಾಡದೆ ಮೊದಲು ವೀಡಿಯೋನ ನೋಡಿ, ಇಂಟರ್ವ್ಯೂ ರೌಂಡ್ಸ್ಗಳನ್ನೆಲ್ಲ ನೋಡಿಕೊಂಡು ನಂತರ ಅಪ್ಲೈ ಮಾಡಿ. ಅಪ್ಲೈ ಮಾಡೋರು ನಾನು ಹೇಳ್ತಾ ಇರೋದು, ಓಕೆ ಅಪ್ಲೈ ಮಾಡಲ್ಲ ಅಂತಂದರೆ ಓಕೆ ಪರವಾಗಿಲ್ಲ, ಬಟ್ ಅದರ ಅಪ್ಲೈ ಮಾಡ್ತೀನಿ ನನಗೆ ಸೆಲೆಕ್ಷನ್ ಬೇಕು ಅಂದರೆ, ಸೊ ಪ್ಲೀಸ್ ವೀಡಿಯೋನ ಕಂಪ್ಲೀಟ್ ನೋಡಿ, ಯಾಕಂದರೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಹೇಳಿರ್ತೀನಿ. ನಿಮಗೋಸ್ಕರನೇ ತುಂಬ ಎಫರ್ಟ್ ಹಾಕಿ ನಾನು ಮಾಡಿರ್ತೀನಿ ಎಲ್ಲ ಒಂದು ಅಂಶಗಳನ್ನ ಹೇಳಿರ್ತೀನಿ. ಸೊ ಹೀಗಾಗಿ ಫಸ್ಟಿಗೆ ವೀಡಿಯೋ ನೋಡಿ, ಇಂಟ್ರೆಸ್ಟ್ ಇದೆ ಅಂತಂದರೆ ನಂತರ ಅಪ್ಲಿಕೇಶನ್ ಫಾರ್ಮ್ಗಳನ್ನ ಹಾಕಿ. ಮತ್ತು ಇಲ್ಲಿ ರೆಸ್ಯೂಮ್ ಸೈಜ್ ಕೂಡ ಹೇಳಿದ್ದಾರೆ, ರೆಸ್ಯೂಮ್ ಸೈಜ್ ನೋಡ್ಕೊಂಬಿಟ್ಟು ಅದೇ ಸೈಜಲ್ಲಿ ಫಾರ್ಮೆಟಲ್ಲಿ ಇರಬೇಕು. ಒಂದ್ಸಾರಿ ನೀವು ಇದನ್ನು ಮಾಡಿ ನಿಮ್ಮ ಮೊಬೈಲಲ್ಲಿ ಸೆಟಪ್ ಮಾಡ್ಕೋದು, ಸುಮಾರು ಬಾರಿ ಹೇಳಿದ್ದೀನಿ. ಸೊ ಒಂದ್ಸಾರಿ ಸೈಬರ್ ಕೆಫೆಗೆ ಹೋಗಿ ಸೆಟಪ್ ಇಲ್ಲಪ್ಪ ಆ ರೀತಿ ರೆಸ್ಯೂಮ್ ಸೈಜ್ ಇಲ್ಲ ಅಂದರೆ ಹೋಗ್ಬಿಟ್ಟು ಅವ್ರು ಹೇಳಿದರೆ ಅವ್ರು ಮಾಡಿಕೊಡ್ತಾರೆ, ಮೊಬೈಲ್ಗೆ ಹಾಕಿ ಕೊಡ್ತಾರೆ. ನಂತರ ನೀವು ಇಲ್ಲಿ ಈಸಿಯಾಗಿ ಎಲ್ಲ ಪ್ರೊಫೈಲ್ಗಳಿಗೆ ಏನು ಡೈಲಿ ಹೇಳ್ತೀನಿ ಅಲ್ಲಿ ಅಪ್ಲೈ ಮಾಡ್ಬೋದು. ಓಕೆ ಓಕೆ, ಸೊ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಹೇಳ್ಕೊಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಡೈಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಓಕೆ, ವರ್ಕ್ ಫ್ರಮ್ ಆಫೀಸ್ ಥರನೇ ವರ್ಕ್ ಫ್ರಮ್ ಹೋಮ್ ತಗೋತಾ ಇರ್ತೀವಿ, ಅಷ್ಟೇ ಕೆಲಸ. ಇಲ್ಲಿ ಕೂಡ ನಿಮಗೆ ಜಾಯ್ನಿಂಗ್ ಲೆಟ್ರು, ಎಕ್ಸ್ಪೀರಿಯನ್ಸ್ ಲೆಟ್ರು, ಎಲ್ಲ ಒಂದು ಲೆಟರ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಇದರಿಂದ ನೀವು ನೆಕ್ಸ್ಟ್ ಯಾವಾಗಾದರೂ ಬೇರೆ ಕಂಪ್ನಿಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಓಕೆ, ಸೊ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಸಹ ಏನು ಮಾಡೋಕ್ಕೂ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡ್ತಾರೆ ಮರಿಬೇಡಿ. ಪ್ಲೀಸ್ ಲೈಕ್ ತುಂಬಾ ಕಡಿಮೆ ಮಾಡ್ತೀರಿ, ಯಾಕೆಂತ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ಲೈಕ್ ಆದರೂ ಕೊಡಿ, ನೀವು ಒಂದು ಲೈಕ್ ಕೊಡೋದ್ರೆ ನಾನು ಕೂಡ ಸ್ವಲ್ಪ ಮೋಟಿವೇಟ್ ಆಗ್ತೀನಿ. ಓಕೆ, ಸೊ ವೀಡಿಯೋ ಕಂಟಿನ್ಯೂ ಮಾಡೋಣ. ಸಿತ್ರಿ, ಇಲ್ಲಿ ನೀವು ನೋಡ್ಬೋದು ಟೈಡ್ ಕಂಪನಿ ಕಡೆಯಿಂದ ಕೆ ವೈ ಸಿ ಪಾಲಿಸಿ ಆ್ಯಂಡ್ ಪ್ರೊಸೀಜರ್ ಲೀಡ್ ಈ ಒಂದು ಪ್ರೊಫೈಲ್ಗೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಫುಲ್ ಟೈಮ್ ಜಾಬು, ಯಾವುದೇ ರೀತಿ ಪಾರ್ಟ್ ಟೈಮ್ ಅಲ್ಲ. ಆ್ಯಂಡ್ ಇಲ್ಲಿ ಡಿಪಾರ್ಟ್ಮೆಂಟು, ಯಾವಾಗ ನೀವು ಇಲ್ಲಿ ಸೆಲೆಕ್ಟ್ ಆಗ್ತೀರಿ, ಸೊ ಯಾವ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ಕೆಲಸ ಮಾಡ್ತೀರಂದರೆ ಫೈನಾನ್ಷಿಯಲಿ ಕ್ರೈಮ್ ಆ್ಯಂಡ್ ಕೆ ವೈ ಸಿ ಅಂತ ಹೇಳ್ಬಿಟ್ಟು ಈ ಒಂದು ಡಿಪಾರ್ಟ್ಮೆಂಟ್ ಇದೆ, ಇದೇ ಒಂದು ಆಫೀಸಲ್ಲಿ. ಸೊ ಈ ಒಂದು ಆಫೀಸಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹೈರಿಂಗ್ ನಡೆಸಲಾಗ್ತಾ ಇದೆ. ಓಕೆ, ಆ್ಯಂಡ್ ಲೊಕೇಶನ್ ಬಗ್ಗೆ ಮಾತಾಡಿದರೆ ಇದು ಹೈರಿಂಗ್ ಮಾಡ್ತಾ ಇರೋದು ಡೆಲ್ಲಿ ಎನ್ ಸಿ ಆರ್ ಕಡೆಯಿಂದ. ಓಕೆ, ಆ್ಯಂಡ್ ಇದು ಹೈಬ್ರಿಡ್ ಜಾಬು, ಎಕ್ಸ್ಪೀರಿಯನ್ಸ್ ಅಂದರೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ನೀವು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಕ್ಯಾಟಗರಿ ಬಗ್ಗೆ ಹೇಳಿದರೆ ಇದೊಂದು ಪ್ರೈವೇಟ್ ಜಾಬು, ಸೊ ಯಾವುದೇ ರೀತಿ ಒಂದು ಗೌರ್ಮೆಂಟ್ ಇದ್ರ ಕಡೆಯಿಂದ ಹೈರಿಂಗ್ ಮಾಡ್ತಾ ಇಲ್ಲ. ಆ್ಯಂಡ್ ಸ್ಯಾಲ್ರಿ ಬಗ್ಗೆ ಹೇಳಿದರೆ 5 ಲ್ಯಾಕ್ ಅಪ್ ಟು ಇವ್ರು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂತಂದರೆ ಟೈಡ್ ಕಂಪ್ನಿ ಬಗ್ಗೆ ಮುಂಚೆ ಕೂಡ ಸುಮಾರು ವೀಡಿಯೋಸ್ಗಳು ಮಾಡಿದ್ದೀನಿ, ಸುಮಾರು ಜನರಿಗೆ ಇವಾಗ ರಿಪ್ಲೈ ಬಂದಿರುತ್ತೆ. ನೀವು ಇಮೇಲ್ಸ್ ಚೆಕ್ ಮಾಡಿ, ಸುಮಾರು ಪ್ರೊಫೈಲ್ಗಳಿಗೆ ಇವ್ರು ಹೈರಿಂಗ್ ಮಾಡ್ತಾನೆ ಇರ್ತಾರೆ. ತುಂಬಾ ಬೆಸ್ಟ್ ಕಂಪನಿ ಇದೆ, ತುಂಬ ಫೇಮಸ್ ಇರುವಂಥ ಕಂಪನಿ. ಸೊ ಇಲ್ಲಿ ಆಲ್ರೆಡಿ ಯಾರಿಗಾದರೂ ಏನಾದರೂ ರಿಪ್ಲೈ ಬಂದಿಲ್ಲಪ್ಪ ನಮ್ಗಂತಂದರೆ, ಸೊ ಇವಾಗ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಸೊ ಯಾರಿಗೆ ರಿಪ್ಲೈ ಬಂದಿದೆ, ಓಕೆ, ಅವರೆಲ್ಲರೂ ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಮುಂದೆ ಹೋಗ್ತಾರೆ. ಬಟ್ ಇನ್ ಕೇಸ್ ಬಂದಿಲ್ಲಪ್ಪ ಅಂತಂದರೆ, ಸೊ ಇವಾಗ ಮತ್ತೆ ಇದಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ಈ ಒಂದು ಕಂಪನಿಯಲ್ಲಿ. ಸೊ ಬೇಕಂದರೆ ಈ ಒಂದು ಪ್ರೊಫೈಲ್ಗೂ ಕೂಡ ಅಪ್ಲೈನ ನೀವು ಮಾಡ್ಬೋದು. ಓಕೆ, ಇವಾಗ ನಾವು ತಿಳ್ಕೊಳ್ಳೋಣ, ಈ ಒಂದು ಕಂಪ್ನಿನ ನಾವು ಜಾಯಿನ್ ಮಾಡಿದರೆ ನಮಗೇನು ಬೆನಿಫಿಟ್ಸ್ ಇದೆ ಅಂತ. ಓಕೆ, ಸೊ ಇಲ್ಲಿ ಯಾವ ರೀತಿ ವರ್ಕ್ ಫ್ರಮ್ ಆಫೀಸ್ ನೀವು ಮಾಡ್ತೀರಿ ಅದೇ ರೀತಿ ವರ್ಕ್ ಫ್ರಮ್ ಹೋಮ್ ತೊಗೋತಾ ಇದ್ದೀರಿ. ಓಕೆ ಫ್ರೆಂಡ್ಸ್, ಸೊ ಹೀಗಾಗಿ ಏನೇನು ಫೆಸಿಲಿಟಿ ವರ್ಕ್ ಫ್ರಮ್ ಆಫೀಸರ್ ಸಿಗ್ತಾ ಇರುತ್ತೆ ಅವೆಲ್ಲ ಫೆಸಿಲಿಟೀಸ್ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಸಿಗುತ್ತೆ. ನಾನು ಹೇಳುವಂಥ ಎಲ್ಲ ಒಂದು ಉದ್ಯೋಗಗಳ ಮಾಹಿತಿಗಳಲ್ಲೂ ಇದೇ ರೀತಿ ಇರುತ್ತೆ. ಸೊ
ನೀವು ನೋಡ್ತಾ ಇದ್ದೀರಿ. ಆ್ಯಂಡ್ ಕಂಪನಿ ಕೂಡ ನೀವು ಇದರಲ್ಲಿ ಯಾವುದೇ ರೀತಿ ಡೌಟ್ ಮಾಡೋ ಹಾಗಿಲ್ಲ, ತುಂಬಾ ಒಳ್ಳೆ ಕಂಪನಿ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇವರು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೈಫ್ ಇನ್ಶೂರೆನ್ಸ್ ರಿಲೇಟೆಡ್ ಆಯಿತು, ಒ ಪಿ ಡಿ ಬೆನಿಫಿಟ್ ಆಯಿತು, ಓಕೆ, ಆ್ಯಂಡ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬಜೆಟಿಂಗ್ ರಿಲೇಟೆಡ್ ಆಯಿತು. ಅದಲ್ಲೂ ಕೂಡ ಅತಿ ಮುಖ್ಯವಾಗಿ ಮನೆಯಲ್ಲಿ ನಮಗೆ ವರ್ಕ್ ಫ್ರಮ್ ಹೋಮ್ ಸೆಟಪ್ ಕೂಡ ಇವರೇ ಕೊಡ್ತಾ ಇದ್ದಾರೆ. ಇದು ಫಸ್ಟ್ ಕಂಪನಿ ಈ ರೀತಿ ಕೊಡ್ತಾ ಇರೋದು, ಇಲ್ಲ ಅಂತಂದರೆ ಅಮೆಝಾನಲ್ಲಿ ಈ ರೀತಿ ಕೊಡ್ತಾ ಇದ್ರು. ಬಟ್ ಆದರೆ ಈ ಕಂಪನಿಯಲ್ಲಿ ಕೂಡ ಇವಾಗ ವರ್ಕ್ ಫ್ರಮ್ ಹೋಮ್ ಸೆಟಪ್ನ ಅಲೌನ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಅಂದರೆ ಅದರ ಎಲ್ಲ ಖರ್ಚುವನ್ನು ಕಂಪನಿನೇ ನೋಡ್ಕೊಳ್ಳುತ್ತೆ, ಓಕೆ. ಆ್ಯಂಡ್ ಇಲ್ಲಿ ಒಂದು ಲೀವ್ಸ್ಗಳ ಪಾಲಿಸಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪೇಯ್ಡ್ ವಾಲಂಟ್ರಿಂಗ್, ಆ್ಯಂಡ್ ಇಲ್ಲಿ ಯಾವಾಗಾದರೂ ನೀವು ರಜೆ ಇದ್ದಾಗ ನೀವೇನಾದರೂ ಇಲ್ಲಿ ವರ್ಕ್ ಮಾಡಿದರೆ ಸೊ ಅದಕ್ಕೆ ಒಂದು ಸಪ್ರೇಟ್ ಅವ್ರು ಪೇಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಒಂದು ಕಂಪನಿ. ಸೊ ಇವೆಲ್ಲ ಬೆನಿಫಿಟ್ಸ್ಗಳು ನಿಮಗೆ ಇಲ್ಲಿ ವರ್ಕ್ ಮಾಡುವಾಗ ಸಿಗುತ್ತೆ. ಆ್ಯಂಡ್ ಮುಖ್ಯವಾಗಿ ಇವಾಗ ಬರೋದು ನಾವಿಲ್ಲಿ ಏನು ಕೆಲಸವನ್ನು ಮಾಡೋದು ಅಂತ ಹೇಳಿ. ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂತಂದರೆ, ಒಂದು ಪಾಲಿಸಿ ಏನಿರುತ್ತೆ ಕಂಪನಿ ಆ್ಯಸ್ ಪರ್ ಏನು ಪಾಲಿಸೀಸ್ ಇರುತ್ತೆ ಅದರ ಪ್ರಕಾರ ಡಾಕ್ಯುಮೆಂಟೇಷನ್ ಆಯಿತು, ರಿಸರ್ಚ್ ಆಯಿತು, ಅನಲೈಸಿಸ್ ಆಯಿತು, ಓಕೆ, ಆ್ಯಂಡ್ ಕೊಲಾಬರೇಟಿಂಗ್ ಆಯಿತು, ವೇರಿಯಸ್ ಫಂಕ್ಷನ್ಸ್ ವಿತ್ ಇನ್ ಅ ಟೈಡ್ ಅಂತ ಹೇಳಿದ್ದಾರೆ. ಸೊ ಎಲ್ಲ ಒಂದು ರಿಲೇಟೆಡ್ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಸುಮಾರು ಒಂದು ಥರದ ಒಂದು ಟ್ರೈನಿಂಗಲ್ಲಿ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾರೆ. ಯಾವ ರೀತಿ ನೀವು KYC ಪಾಲಿಸಿ ರಿಲೇಟೆಡ್ ನೀವು ಕೆಲಸವನ್ನು ಮಾಡ್ಬೋದು ಅಂತ ಹೇಳಿ, ಯಾವ ಸಂದರ್ಭದಲ್ಲಿ ಹೇಗೆ ನೀವು ಮಾಡಬೇಕು ಅನ್ನೋದನ್ನು ಎಲ್ಲವನ್ನು ಅವರು ಟ್ರೈನಿಂಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಇದು ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಇರುತ್ತೆ. ಸೊ ಅದಕ್ಕೆಲ್ಲ ಅವ್ರು ಪೇಮೆಂಟ್ ಮಾಡ್ತಾರೆ, ನೀವು ಅದಕ್ಕೆಲ್ಲ ಏನು ಭಯಪಡಬೇಡಿ. ಯಾರು ಇಂಟ್ರೆಸ್ಟ್ ಇದೆಯೋ ಈ ರೀತಿ ಒಂದು KYC ಜಾಬ್ ಹೋಗ್ಬೋದು ಅಂತ ಹೇಳಿ, ಸೊ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡಿ. ಇವಾಗ ಮೇನ್ ಬರೋದು ಅಂತಂದರೆ ಯಾರ್ಯಾರು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಅಂತ. ಇಲ್ಲಿ ಡಿಗ್ರಿ ಆದವರು ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇದರಲ್ಲೂ ಕೂಡ MBA ಸ್ಟೂಡೆಂಟು, ಓಕೆ, MBA ಯಾರ್ಯಾರು ಆಗಿದೆ ಕಂಪ್ಲೀಟ್ ಆಗಿದ್ದವರು ಅಂತ ಹೇಳ್ತಾ ಇರೋದು ಪರ್ಸೂವಿಂಗ್ ಅಲ್ಲ. ಸೊ ಯಾರು ಕಂಪ್ಲೀಟ್ ಆಗಿದೆ ಅವರೆಲ್ಲರೂ ಕೂಡ ತಪ್ಪದೇ ಇದಕ್ಕೆ ಅಪ್ಲೈ ಮಾಡಿ. ಸೊ ಇದು ಒಳ್ಳೆ ಅಪರ್ಚುನಿಟಿ, ಸೊ ಒಳ್ಳೆ ಕಂಪನಿ. ಸೊ ಇವತ್ತೇ ಅಪ್ಲೈ ಮಾಡಿ, ಅಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ. ಆವಾಗ ನೀವು ಏನಂತಂದರೆ ಫಸ್ಟ್ ಶಾರ್ಟ್ ಲಿಸ್ಟ್ ಏನು ರೆಡಿ ಆಗ್ತಾ ಇರುತ್ತೆ ಅದರಲ್ಲಿ ನಿಮ್ಮ ಹೆಸರು ಬರ್ಬೋದು. ಸೊ ಹೀಗಾಗಿ ಹೇಳ್ತಾ ಇರೋದು ಫಸ್ಟ್ ಶಾರ್ಟ್ ಲಿಸ್ಟಲ್ಲೇ ಬರಬೇಕು ಅಂತಂದರೆ ಇವತ್ತೇ ಅಪ್ಲೈ ಮಾಡಿ. ಆ್ಯಂಡ್ ಇದಲ್ಲದೆ ಇವಾಗ ಮೇನ್ ಬರೋದೇ ಇಂಟರ್ವ್ಯೂ ಮತ್ತು ಟ್ರೈನಿಂಗ್. ಇಂಟರ್ವ್ಯೂದಲ್ಲಿ ಎಷ್ಟು ರೌಂಡ್ ಇರುತ್ತೆ, ಹೇಗೆ ತಗೋತಾರೆ, ಏನೇನು ಎದ್ರ ಬಗ್ಗೆ ತಗೋತಾರೆ, ಸೊ ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಸೊ ಇಲ್ಲಿ 3 ರೌಂಡ್ ನಡೆಯುತ್ತೆ ಸ್ನೇಹಿತರೆ. ಯಾವಾಗ ನೀವು ಇಲ್ಲಿ ಅಪ್ಲೈ ಮಾಡ್ತೀರಿ ನೋಡಿ, ಅದಾದ ನಂತರ 3 ರೌಂಡ್ ಇರುತ್ತೆ. ಒಂದು ಇಂಟರ್ವಲ್ ಸ್ಕ್ರೀನಿಂಗ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನು ಕೇಳ್ತಾರೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ಸ್ ಏನಿರುತ್ತೆ, ಅಂದರೆ ದಿಸ್ ರೌಂಡ್ ವಿಲ್ ಇನ್ವಾಲ್ವ್ ಅ ರಿವ್ಯೂ ಆಫ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ರಿಸ್ಯೂಮ್ ಅಂತ ಹೇಳಿದ್ದಾರೆ. ಓಕೆ, ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಿ ಮತ್ತು ರಿಸ್ಯೂಮ್ಸ್ ಏನಿರುತ್ತೆ ಅದನ್ನು ಚೆಕ್ ಮಾಡ್ತಾರೆ, ಒಂದು ಸಾರಿ ರಿವ್ಯೂ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಕೇಳ್ಬೋದು. ಓಕೆ, ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಪ್ರಿಪೇರ್ ಆಗಿ. ಆ್ಯಂಡ್ ಸೆಕೆಂಡ್ ಒನ್ ಅಂತಂದರೆ ನಿಮ್ಮದು ರಿಸ್ಯೂಮ್ಸಲ್ಲಿ ಹೈಲೈಟ್ಗಳಿರುತ್ತೆ. ಓಕೆ, ಸೊ ನಿಮ್ಮ ಕ್ವಾಲಿಫಿಕೇಷನ್ ಆಗಿರ್ಬೋದು, ಎಕ್ಸ್ಪೀರಿಯೆನ್ಸ್ ರಿಲೇಟೆಡ್ ಆಗಿರ್ಬೋದು, ಅವುಗಳ ಬಗ್ಗೆ ಫಸ್ಟ್ ರೌಂಡಲ್ಲಿ ಕೇವಲ ನಿಮಗೆ ಕೆಲವೊಂದು ಪ್ರಶ್ನೆ ಕೇಳ್ತಾರೆ, ಯಾವ ಕಂಪ್ನಿ ಕೆಲಸ ಮಾಡ್ತಾ ಇದ್ರಿ, ಇನ್ ಕೇಸ್ ಅದರಲ್ಲಿ ಮೆನ್ಷನ್ ಇದ್ದರೆ. ಓಕೆ, ಅದಿಲ್ಲ ಅಂತಂದರೆ ನಿಮ್ಮದು ಏನು ಓದಿರ್ತೀರಿ ಅದ್ರ ಸಂಬಂಧಪಟ್ಟಂತೆ ಏನಾದರು ಕೆಲವೊಂದು ಕ್ವೆಶನ್ಸ್ಗಳನ್ನ ಕೇಳ್ಬೋದು. ಸೊ ಹೈಲೈಟ್ ಮೇನ್ ಏನಿರುತ್ತೆ ರಿಸ್ಯೂಮಲ್ಲಿ, ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಪ್ರಿಪೇರ್ ಆಗಿ. ಇನ್ನೊಂದು, ನಿಮ್ಮ ರಿಸ್ಯೂಮ್ ಏನು ಹಾಕಿರ್ತೀರಿ, ಯಾವ ಅಪ್ಲಿಕೇಶನ್ ಯಾವ ಪ್ರೊಫೈಲಿ ನೀವು ಅಪ್ಲೈ ಮಾಡ್ತಾ ಇದ್ರಿ, ಅದಕ್ಕೆ ಸಂಬಂಧಪಟ್ಟಂತೂ ಅವ್ರ ಕ್ವೆಶನ್ಸ್ಗಳನ್ನ ಕೇಳ್ಬೋದು. ಸೊ ಹೀಗಾಗಿ ಇಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಸೆಲೆಕ್ಷನ್ ತೊಗೊಳ್ಳೇಬೇಕಂದ್ರೆ ಇವೆರಡು ಮೇನ್ ಪಾಯಿಂಟನ್ನು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ನಾನು ಹೇಳ್ತಾ ಹೇಳ್ತಾ ಹೀಗೆ ಹೋಗ್ತಾ ಇದ್ದೀನಿ ಹಾಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಬಿಟ್ಟು ಒಂದು 3-4 ಕ್ವೆಶನ್ಸ್ಗೆ ಪ್ರಿಪೇರ್ ಆಗಿ, ಅಂದರೆ ಅವ್ರು ಕೇಳಿದರೆ ನೀವು ಉತ್ತರ ಕೊಡೋ ಹಾಗೆ ಇರಬೇಕು. ಇನ್ನು ಸೆಕೆಂಡ್ ರೌಂಡ್ ಹೇಗಿರುತ್ತೆ ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಅವ್ರು ನಿಮಗೆ ಟೆಕ್ನಿಕಲ್ ಇಂಟರ್ವ್ಯೂನ ತಗೋತಾರೆ. ಓಕೆ, ಸೆಕೆಂಡ್ ರೌಂಡೇ ಟೆಕ್ನಿಕಲ್ ಇಂಟರ್ವ್ಯೂ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇದರಲ್ಲಿ ನಿಮಗೆ KYC ಮತ್ತು ಫೈನಾನ್ಷಿಯಲಿ ರಿಲೇಟೆಡ್ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೋದು. ಓಕೆ, KYC ಅಂದರೆ ಏನು, ಫೈನಾನ್ಷಿಯಲಿ ಕ್ರೈಮ್ ಅಂತಂದರೆ ಏನು, ಒಂದ್ಸರಿ ಗೂಗಲ್ ಮಾಡಿ ಇವನ್ನೆಲ್ಲವನ್ನು. KYC ರಿಲೇಟೆಡ್ ಸುಮಾರು ನಿಮಗೆ ಆಪ್ಷನ್ಸ್ಗಳು ಸಿಗುತ್ತೆ. ಹಾಗಂದರೆ ಏನು, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ನಾಲೆಜ್ ತೊಗೊಳ್ಳಿ. ಅದಲ್ಲದೆ ಫೈನಾನ್ಷಿಯಲಿ ರಿಲೇಟೆಡು ಇವಾಗ ಏನಾದರೂ ಅಪ್ಡೇಟ್ ಏನಾದರೂ ನ್ಯೂಸ್ ಇದ್ದರೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದಿಲ್ಲಾಂದರೂ ಕೂಡ ಫೈನಾನ್ಷಿಯಲಿ ರಿಲೇಟೆಡ್ ಮೇನ್ ಅವರು ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಕೇಳ್ಬೋದು. ಸೊ ಇದಕ್ಕೆ ನೀವು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿರಿ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ. ನೀವು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ಮೇಲೆ ನಿಮಗೊಂದು ಇದನ್ನು ಬರುತ್ತೆ, ಮೇಲ್ ಬರುತ್ತೆ, ಸೆಕೆಂಡ್ ರೌಂಡಿಗೆ ನೀವು ಪ್ರಿಪೇರ್ ಆಗಿ ಅಂತ. ಸೊ ಇವನ್ನೆಲ್ಲ ನಾನೇನು ಹೇಳ್ತಾ ಇದ್ದೀನಿ ಇವನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿಡ್ತಾ ಹೋಗಿ. ಸೊ ಆ ಪಾಯಿಂಟ್ಗಳನ್ನ ಹೈಲೈಟ್ ಮಾಡಿಕೊಂಡು ಸ್ವಲ್ಪ ಒಂದು ಸಾರಿ ನೋಡ್ಕೊಳ್ಳಿ. ಓಕೆ, ಸೊ ಸ್ಯಾಲ್ರಿ ತುಂಬ ಚೆನ್ನಾಗಿದೆ, ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇದರಲ್ಲೂ ಕೂಡ ಸೊ ಈ ಸೆಕೆಂಡ್ ರೌಂಡಲ್ಲಿ ಟೆಕ್ನಿಕಲ್ ಇಂಟರ್ವ್ಯೂ ಏನಿದೆ ಅಲ್ವಾ, ಒಂದು ನಿಮ್ಮದು KYC ಮತ್ತು ಫೈನಾನ್ಷಿಯಲ್
ಆ್ಯಂಡ್ ಇದಲ್ಲದೇ ಕೆಲವೊಂದು ಒಂದು ನಾಲೆಜನ್ನು ನಿಮ್ಮನ್ನು ಚೆಕ್ ಮಾಡ್ತಾರವರು, ಇದೇ ಒಂದು ಕೆ ವೈ ಸಿ ಮತ್ತು ಫೈನಾನ್ಷಿಯಲ್ ರಿಲೇಟೆಡು. ಸೊ ಹೀಗಾಗಿ ಥರದ್ದು ನೀವು ಸ್ವಲ್ಪ ನ್ಯೂಸ್ ಅಪ್ಡೇಟ್ ಇವಾಗ ಏನು ಬರ್ತಾ ಇದೆ ಎಕನಾಮಿಕ್ ರಿಲೇಟೆಡು, ಆ ರೀತಿ ಫೈನಾನ್ಷಿಯಲ್ ರಿಲೇಟೆಡ್ ಏನಿರುತ್ತೆ ಅದರಲ್ಲಿ ಏನಾದರೂ ನ್ಯೂಸ್ಗಳು ಬಂದಿದ್ದರೆ ಅಕಸ್ಮಾತ್, ಸೊ ಅವುಗಳನ್ನ ಸ್ವಲ್ಪ ಹೈಲೈಟ್ ಮಾಡಿ ನೋಡಿ. ಆ್ಯಂಡ್ ಅದರಲ್ಲೂ ಕೂಡ ಇವಾಗ ಒಂದು ಕೆ ವೈ ಸಿ ರಿಲೇಟೆಡ್ ಮೇನು ನಿಮ್ಮ ಗೂಗಲ್ ಸರ್ಚ್ ಮಾಡಿ ಕೆ ವೈ ಸಿ ರಿಲೇಟೆಡ್ ಸುಮಾರು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಸ್ವಲ್ಪ ಪ್ರಿಪೇರ್ ಆಗಿರಿ. ಓಕೆ, ಆ್ಯಂಡ್ ಫೈನಲ್ ಇಂಟರ್ವ್ಯೂ ಇರುತ್ತೆ ನಿಮ್ಮದು ಥರ್ಡ್ ರೌಂಡು. ಫೈನಲ್ ಇಂಟರ್ವ್ಯೂದಲ್ಲಿ ನಿಮಗೆ ಈ ಒಂದು ಅಪರ್ಚುನಿಟಿ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೋದು. ಓಕೆ, ಅಂದರೆ ಈ ಒಂದು ಇಂಟರ್ವ್ಯೂದಲ್ಲಿ ನಿಮಗೆ ಫೈನಲ್ ರೌಂಡಲ್ಲಿ ಎಲ್ಲವೂ ಒಂದು ಡಿಸೈಡ್ ಆಗುತ್ತೆ. ನಿಮಗೆ ಸ್ಯಾಲ್ರೀಸ್ ಕೊಡಬೇಕು, ಓಕೆ, ನಿಮಗೆ ಸೆಲೆಕ್ಷನ್ ಮಾಡ್ಬೋದಾ, ಸೊ ಈ ರೀತಿ ಎಲ್ಲ ಒಂದು ಡಿಸೈಡ್ ಆಗುತ್ತೆ ಇದೇ ಫೈನಲ್ ರೌಂಡಲ್ಲಿ. ಸೊ ಇಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಮತ್ತೆ ಅವರು ಕೆಲವೊಂದು ಕಂಪನಿ ಬಗ್ಗೆ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಕೇಳ್ಬೋದು ಇದರಲ್ಲಿ. ಹೀಗಾಗಿ ನೀವು ಈ ಒಂದು ಟೈಡ್ ಕಂಪನಿ ರಿಲೇಟೆಡ್ ಕೆಲವೊಂದು ಮಾಹಿತಿಗಳನ್ನ ನೀವು ತಿಳ್ಕೊಂಡ್ರೆ ಒಳ್ಳೆಯದು. ಸೊ ಇದು ಮೇನ್ ಇರುವಂಥದ್ದು. ಸೊ ಇದು ಒಂದು ಫೈನಲ್ ಇಂಟರ್ವ್ಯೂ ರೌಂಡಲ್ಲಿ ಇವನ್ನೆಲ್ಲ ಕೇಳ್ತಾರೆ. ಮತ್ತು ಮೇನ್ ಅಂತಂದರೆ ಕೆ ವೈ ಸಿ ಜಾಬ್, ಕೆ ವೈ ಸಿಯಲ್ಲಿ ಹೇಗಿರುತ್ತೆ, ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಇರುತ್ತೆ ಮುಖ್ಯವಾಗಿ. ಸೊ ಇದ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆ ಕೇಳ್ಬೋದು. ಮತ್ತು ಕಂಪನಿ, ಟೈಡ್ ಕಂಪ್ನಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಹೇಳಿ, ಸೊ ಅದ್ರ ಬಗ್ಗೆ ಕೂಡ ಕೇಳ್ಬೋದು. ಸೊ ಹೀಗಾಗಿ ಸ್ವಲ್ಪ ಪ್ರಿಪೇರ್ ಆಗಿರಿ ಥರ್ಡ್ ರೌಂಡಲ್ಲಿ. ಒಂದ್ಸರಿ ಥರ್ಡ್ ರೌಂಡು ನಿಮ್ಮದು ಕ್ಲಿಯರ್ ಆಯಿತಾ, ಅನ್ನೋದ್ರೆ ಸ್ಯಾಲ್ರಿ, ಸ್ಯಾಲ್ರಿ ನಿಮ್ಮದು ಇನ್ ಕೇಸು ಒಂದು 15,000 ಇವಾಗಿದೆ ಅಂತ ಅಂದ್ಕೊಳ್ಳಿ, ಅಥವಾ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮದು ಫ್ರೆಷರ್ ಇದ್ದೀವಿ ಬಟ್ ಅದು ನಮ್ಗೆ 15,000 ಆದರೂ ಸಿಗಬೇಕಂತ. ಸೊ ಅಲ್ಲಿ ಯಾವುದೇ ರೀತಿ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ. ಎಚ್ ಆರ್ ಜೊತೆಗೆ ಜಸ್ಟ್ ಅವ್ರು ಹೇಳ್ತಾರೆ ನಿಮಗೆ ಎಷ್ಟು ಕೊಡ್ಬೋದು, ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಬೇಕಂತ ಅವ್ರು ಕೇಳ್ತಾ ಇರ್ತಾರೆ. ಸೊ ನೀವೇನು ಹೇಳ್ಬೇಕಂದ್ರೆ ನೋಡಿ ನೀವು ಪರ್ಫೆಕ್ಟಾಗಿ ನೀವು ಎಷ್ಟು ಆಫರ್ ಮಾಡ್ತೀರಿ ಮೇಡಮ್ ಅಂತ ಹೇಳಿ. ಓಕೆ, ಇನ್ ಕೇಸ್ ನಿಮ್ಮದು ಪ್ರೀವಿಯಸ್ ಸ್ಯಾಲರಿ ಇದ್ದು ಅದು 22,000 ಇದೆ ಅಂತಂದರೆ ನೀವು ಅದರಲ್ಲಿ ಹೈಕ್ ಮಾಡಿ ಒಂದು 3-4,000 ಮಾತ್ರ ಹೈಕ್ ಮಾಡಿ. ಓಕೆ, ಕಂಪನಿ ಅದಕ್ಕೆ ನಿಮಗೆ ದುಗುಣನೇ ತ್ರಿಗುಣನೇ ಕೊಡುತ್ತೆ. ಬಟ್ ಆದರೆ ನೀವಲ್ಲಿ ಕೇಳಬೇಕಾಗಿರೋದು 2-3,000 ಮಾತ್ರ ಜಂಪ್ ಕೇಳಬೇಕಾಗುತ್ತೆ. ಫ್ರೆಷರ್ ಇದ್ದೀರಿ ಅಂತಂದರೆ ಎಕ್ಸ್ಪೆಕ್ಟೇಷನ್ ನೀವು ಎಚ್ ಆರ್ ಹತ್ರನೇ ನೀವು ಇಟ್ಕೋಬೇಕು. ಸೊ ನೀವು ಎಷ್ಟು ಕೊಡ್ತೀರಿ ಅಂತ ಹೇಳಿ, ಸೊ ಅವರು ನಿಮಗೊಂದು ಡಿಸೈಡ್ ಮಾಡಿದ್ಮೇಲೆ ನಂತರ ಬೇಕಂದರೆ ನಿಮ್ಮ ಆಪ್ಷನ್ನ ಇಡ್ಬೋದು. ಸೊ ಇದು ಒಂದು ಜಾಬ್ ರಿಲೇಟೆಡ್ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ಹೇಗೆ ನೀವು ಇಂಟರ್ವ್ಯೂನ ಫೇಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಇಲ್ಲಿ. ಇನ್ನು ಈ ಒಂದು ಪ್ರೊಫೈಲ್ಗೆ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ರಿಲೇಟೆಡ್ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಿನ್ನೆ ಸಂಜೆ ಒಂದು ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋ ನೀವು ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೋಡಿ. ಈ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಬ್ಗೋಸ್ಕರ ನೀವು ಅಪ್ಲೈ ಮಾಡ್ತಾ ಇದ್ದೀರಿ. ಬಟ್ ಅದು ಜಾಬ್ ಇನ್ ಕೇಸ್ ಆಗಿಲ್ಲ ಅಥವಾ ಆಗದೇ ಇರೋರು ಅಥವಾ ಆಗಿರೋರು ಪ್ರತಿಯೊಬ್ಬರು, ಅದರಲ್ಲೂ ಕೂಡ ಸುಮಾರು ನನಗೆ ಕೆಲವೊಂದು ಕಮೆಂಟ್ಸ್ಗಳು ಈ ರೀತಿ ಬರ್ತಾಯಿತ್ತು, ಆ ಕಮೆಂಟ್ಸ್ಗೆ ನಾನು ಅಲ್ಲಿ ಉತ್ತರ ಕೊಡೋದಕ್ಕೆ ಇಷ್ಟನೇ ಪಟ್ಟಿರಲಿಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಕೂಡ ನಾನು ಒಂದು ವೀಡಿಯೋಸ್ಗಳೇ ಡಿಸ್ಕಸ್ ಮಾಡಿದ್ದೀನಿ. ತಪ್ಪದೇ ನಾ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.